ನಾನು ಸೀನಿಯರ್ ಇದ್ದೀನಿ, ನಾನು ಹಾಕ್ತೀನಿ ಒಂದಿರೋ ಪಾಪ ಎಂ ಬಿ ಪಟೇಲ್ ಒಬ್ಬರೇ ಹಾಕ್ರಿ, ಒಟ್ಟರು ಆಗ್ಬೇಕತ್ತಾರ ಮುಖ್ಯಮಂತ್ರಿಗಳು. ಇರೋದು ಒಂದು ಸೀಟ್ ಅದ, ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಡ್ರಿ ಅವ್ರು ಎಷ್ಟು ಗಟ್ಟಿ ಅದ ಅವ್ರ ಅಲೈನ್ಸ್ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ರಿ. ಅದನ್ನು ನಾ ಹೇಳೋದು ಬೇಡ. ಒಂದು ಪೋಸ್ಟಿಗೆ ಒಟ್ಟರು ಆಗ್ಬೇಕಂತಾರೆ, ಏನು ಮಾಡ್ಬೇಕು? ನೋಡ್ರಿ ಅದೆಲ್ಲ ನಡೀದಿರಿ, ಅವರು ಒಬ್ರಿಗೊಬ್ರು ಏನು ಹೇಳ್ತಾರೆ. ನಾ ಹೇಳ್ದಲ್ಲ ಒಂದೇ ಮಾತನ್ನ ಪೈಪೋಟಿ, ಇದು ಎಲ್ಲರೂ ಆಗ್ಬೇಕು ಅಂತಾರೆ ರೀ. ಕರ್ಗೆ ಆಗ್ಬೇಕಂತ ಒಂದು ಟೀಮ್ ಇದೆ ರೀ. ಆಮೇಲೆ ನಮ್ಮ ತುಮಕೂರು ಅವರು ಎಮ್ ಮಂತ್ರಿಗಳು ಹೋಮ್ ಮಿನಿಸ್ಟರ್ ಆಗ್ಬೇಕಂತ ಒಂದು ತಂಡಿದೆ. ಆಮೇಲೆ ಡಿ ಕೆ ಶಿವಕುಮಾರ್ನ ಒಂದು ಸ್ವಲ್ಪ ಮೂಲಿ ಏನು ಕುಂದಿರ್ಸಾರ, ಅವ್ರ ಹೆಸರೇ ತೆಗಲ್ರಿ ಯಾರು ಉಳ್ಕಿದವ್ರು ಒಟ್ಟರು ಎಲ್ಲ. ಆಮೇಲೆ ನಮ್ಮ ಹಿಂದುಳಿದ ವರ್ಗದ ನಾಯಕ ಗೋಕಾಕನವರು ಅವರು ಆಗ್ಬೇಕಂತಾರೆ, ಭಾಳ ಜನ ಅದಾರ. ಸಿದ್ದರಾಮಯ್ಯ ಯಾರು ರೀ? ನನಗೇನು ಗೊತ್ತಿಲ್ಲಪ್ಪ ಅಂದ್ರೆ ನಾ ಮಾತ್ರ ಬಳಸ್ಕೊಂಡಿದ್ದೇವೆ. ಬಳಸ್ಕೊಂಡಿದ್ದೇವೆ ಅಂದ್ರೆ ನಾವು ಅನ್ಯಾಯವಾಗಿ ಬಳಸ್ಕೊಂಡಿಲ್ಲ, ಅವ್ರು ಮಾಡೋದು ಖರೆ ಅದ ಅಂತಕ್ಕಂಥ ನಮಗೆ ಗೊತ್ತದ. ಅದಕ್ಕೆ ನಾವು ಹೇಳಿದೇವಪ್ಪ, ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದೇವೆ. ನೋಡಿರಿ ಕರೆ ಸಿದ್ದರಾಮಣ್ಣ ಎಂಥ ಒಳ್ಳೆ ಮನುಷ್ಯ ಅಂತ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು, ಹಿಂದುಳಿದ ವರ್ಗದ ಒಬ್ಬ ನಾಯಕ ಅಂತೇಳಿ. ಈ ವಿಷಯದಾಗ ನನಗೇನು ಅಷ್ಟು ಅವರು ಅಧಿಕಾರಕ್ಕೆ ಬೆನ್ನು ಹತ್ತಿಬಿಟ್ರು, ನನಗೂ ಭಾಳ ಕೆಟ್ಟ ಅನಿಸ್ಲಾಗುತ್ತೆ. ಹತ್ತಬಾರ್ದಾಗಿತ್ತು ನಿಜವಾಗಿ, ಒಳ್ಳೆ ಹೆಸರಿತ್ತು. ಈಗ ನೋಡಿರಿ ಪಾಪ ರಾಮಕೃಷ್ಣ ಹೆಗ್ಡೆ ಅವರು ಬರೀ ಒಂದು ಸಣ್ಣ ನೀ ಕದ್ದಾಲಿಗೆ ಫೋನ್ ಮಾಡೋದಿಗೆ ಅಂದದಕ್ಕೆ ರಾಜೀನಾಮೆ ಕೊಟ್ಟ. ಇವತ್ತಿಗೂ ಹೆಸರದ, ಇನ್ನೂ 50 ವರ್ಷ ಉಳಿತದ ರಾಮಕೃಷ್ಣ ಹೆಗ್ಡೆ ಅವರು. ಹಂಗೆ ಇವನು ಉಳಿತಿತ್ತು ಇನ್ನೊಂದು 50 ವರ್ಷ ರಾಜೀನಾಮೆ ಕೊಟ್ಟಿದ್ರೆ ಕೊಡಲಿಲ್ಲ, ಅದು ಅದಕ್ಕೆ ಅಧಿಕಾರಕ್ಕೆ ಬೆನ್ನು ಹತ್ತಾರ ಅಂತ ನಮಗೂ ಅನಿಸ್ಲಾಗುತ್ತೆ. ಅದು ಈಗ ಅವ್ರು ಹೇಳ್ತಾರೆ ರೀ, ಈಗ 4 ಕೋಟಿ ಹೇಳ್ತದಲ್ರಿ, ಏನು ಹೇಳೋದು ನೋಡ್ರಿ. ನೋಡ್ರಿ ಸಿದ್ದರಾಮಣ್ಣಂದು ಇದು ಒಂದೇ ಕೇಸ್ ಅಲ್ಲ, ತಿಳ್ಕೊರಿ. ಈ ಕೇಸ್ನಾಗ ಏನು ಆಗ್ತದೆ ಆಗ್ತದೆ, ಆಗಿಲ್ಲ ಅಂದರೂ ಇನ್ನೂರು ಭಾಳ ಅದಾವೆ ಕೇಸ್ ತಯಾರು ಮಾಡಿಟ್ಟರು. ಅದೇ ನನಗೇನು ಗೊತ್ತೋ ಮರ, ಹೇಳ್ತಾರಪ್ಪ ಯಾರೋ ಫೋನ್ ಮಾಡಿ ಅದು ಇದು ಅಂತ. ಆಯ್ತಪ್ಪ ಅಂತೇಳಿ ನಿಮ್ಮ ಮುಂದೆ ನಾವು ಹೇಳ್ತೇವೆ ಅಷ್ಟೇ, ಆಗುವುದಂತೂ ಗಚ್ಚಿ ಕೇಸ್ ಅದಾವ 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 ಭಾಳ. ಪ್ಲಾನ್ ಹಾಕೊಂಡು ಕೂತಿದೆ ಬಿ ಜೆ ಪಿ ಪ್ಲಾನ್ ಅಲ್ರಿ, ಅವ್ರ ಮುಂದೆನೇ ಪ್ಲಾನ್ ಹಾಕ್ತಾರೆ. ಹಿಂಗೆ ಯಾಕೆ ಮಾಡ್ಲಾಕತ್ತೀರಿ ನೀವು? ಬಿ ಜೆ ಪಿ ಅವ್ರ ಪಾತ್ರ ಏನೂ ಇಲ್ಲ, ಅವ್ರ ಪಾರ್ಟಿಯವರೇ ಹಿಂಗೆ ಕೊಡ್ತಾರೆ. ಹಿಂಗೆ ಕೆಳಗೆ ಬಂಡಾಟ ಇದು ನೋಡ್ರಿ ಇದು ನೋಡ್ರಿ ಅವರೇ ಕೊಡ್ತಾರೆ, ಮತ್ತು ತೊಗೊಳಕ್ಕೆ ನಮ್ಗೇನು ಬೇಡತ್ತೆ ಅವನು. ಅದೊಂದು ನಮಗೆ ಒಂದು ರಾಜಕೀಯವಾಗಿ ಅಸ್ತ್ರ ಆಗಿ ಬಳಸ್ಕೊತೇವಪ್ಪ, ಅವ್ರು ಕೊಡ್ತಾರೆ ಅಂತ ಹೇಳಿ. ಕೇವಲ ಕಾಂಗ್ರೆಸ್ನವ್ರಿಗೆ ಮಾತ್ರ ಈ ಅಸ್ತ್ರ ಬಳಸ್ತಾ ಇದಾರೆ ಅನ್ನೋದು ಅಂದ್ರೆ, ಈಗ ಬಿ ಜೆ ಪಿ ನಿರಾಣಿ ಇರ್ತದೆ, ಜನಾರ್ದನ್ ರೆಡ್ಡಿ ಇರ್ತದೆ, ಜೊಲ್ಲೆ ಇರ್ತದೆ, ಇದನ್ನ ಯಾಕೆ ನೋಡ್ರಿ ಅಲ್ಲ ನೋಡ್ರಿ. ಇದು ಒಟ್ಟಾರೆ ನಿಮ್ಗೆ ಹೇಳೋದಂದ್ರೆ ರಾಜಕಾರಣ ಹೊಲಸಾಗ್ಯದ ಮರ, ನಿಜವಾಗಿ ಹೇಳ್ಬಿಟ್ರಿ. ಅಲ್ರಿ ಯಾವ ಜನ್ಮದಾಗ ನ್ಯಾಯ ರೀ ಇದು? ಯಾರ್ಯಾರ ಮೇಲೆ ರೀ ಏನು ಹೇಳ, ಇವರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಜನ ನಗಲಾಗತ್ತೆ. ನಿಮ್ಮ ಮನೆ ಹೇಳಿಲ್ಲಲ್ಲ ಸುಮ್ಮ ಸುಖಾಲ ಅದ, ಮಳೆ ಅದ, ಚಂದ ಅದ, ರೈತರು ಜನ ಒಂದು ಸ್ವಲ್ಪ ಎಂಗೇಜ್ ಆಗಿರೋದು, ನಮ್ಮ ಹಣೆ ಬರೋದು ಚಲೋ ಆಗ್ಯಾದ ಹೇಳಿಲ್ಲ. ಇಲ್ಲ ಓಡ್ಸಾಡ್ ಹೊಡಿತಿದ್ರು ಮಳೆಗಳಿಗೆ ಹೋಗಿದ್ರು ಅವ್ರನ್ನ ನಮ್ಮನ್ನು ಕೂಡೆ. ಅಷ್ಟು ಹೊಲಸಾಗ್ಯದ ರೀ ರಾಜಕಾರಣ, ಅಷ್ಟು ಹೊಲಸಾಗಬಾರ್ದು. ಯಾಕಂದರೆ ಜನ ಭಾಳ ಕೆಟ್ಟ ದೃಷ್ಟಿಕೋನದಿಂದ ನಮ್ಮನ್ನು ನೋಡ್ಲಾಕತ್ತಾರೆ. ಬರೀ ಬರೀ ರೂಲಿಂಗ್ ಪಾರ್ಟಿಯವ್ರು ಅಷ್ಟೇ ಅಲ್ಲ, ರಾಜಕೀಯ ಮಾಡೋರನ್ನ ಜನ ಕೆಟ್ಟ ಪರಿಸ್ಥಿತಿಯಿಂದ ನೋಡ್ಲಾಕತ್ತಾರೆ. ನನಗೇನು ಹೇಳಿಲ್ಲ, ನನಗೂ ಗೊತ್ತೂ ಇಲ್ಲಪ್ಪ ಅವ್ರು ಹೈಕಮಾಂಡ್ ಸಿಗ್ನಲ್ ಕೊಟ್ಟಿಲ್ಲ ಏನು ನನಗಂತೂ ಗೊತ್ತಿಲ್ಲ. ಸುಳ್ಳೇ ಯಾಕೆ ಗೊತ್ತಿದ್ದದ್ದು ಹೇಳ್ಬೇಕ್ರಪ್ಪ ಅಲ್ಲಪ್ಪ. ನೋಡ್ರಿ ಇವ್ರಿಗೆ ಕಾಂಗ್ರೆಸ್ನವರು ಇದನ್ನೆಲ್ಲ ಅಪಪ್ರಚಾರ ಮಾಡೋದು, ಎಲ್ಲದಕ್ಕೂ ಕಾಂಗ್ರೆಸ್ನವರು ಅಪಪ್ರಚಾರ ರೀ. ಸುಮ್ಮನೆ ಅಲ್ಲ ನೋಡ್ರಿ, ಅವನೇನು ಪುಣ್ಯಾತ್ಮ, ಇವ್ರದ್ದು ಆ ಡಾಕದಂಗೆ ಹೆಂಗಾಯಿತು ಪ್ರೈಮ್ ಮಿನಿಸ್ಟರ್ ಆ ಥರ ಅಂತ ಹೇಳ್ತಾರೆ, ಅದು ತಮ್ಮದೇ ಆಗ್ಲಾಗತ್ತೆ. ಅದ ಹೋಗಿ ಆಗ ಮೋದಿ ಅವರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮೋದಿಯವರು, ಎಲ್ಲದಕ್ಕೂ ಮೋದಿಯವರು, ಎಲ್ಲ ಕರೆಕ್ಟ್ ಮಾಡೋದು. ಅಲ್ರಿ ಒಂದೇ ಮಾತು, 70 ವರ್ಷ ರಾಜಕಾರಣ ಮಾಡಿದ್ರು ದೇಶದಾಗ, ನಮಗೇನಾದರೂ ಬೇರೆ ರಾಷ್ಟ್ರಗಳಲ್ಲಿ ಗೌರವ ಇತ್ತಾ? ಖರೆ ಹೇಳ್ರಿ ನೋಡಾನು, ನೀವೇ ನೋಡಿರಿ. ಒಂದು ಸ್ವಲ್ಪ ಬರೀ ಇಂಡಿಯನ್ಸ್ ಅಂತ ನೋಡಿರಿ, ಇಂಡಿಯನ್ಸ್ ಅಂತ ಎಲ್ಲಿಯೂ ಹೇಳ್ತಿದ್ದಿಲ್ಲ ಅವರು. ವಿ ಆರ್ ಏಷಿಯನ್, ನಾವು ಇಂಡಿಯನ್ ಅಂತ ಹೇಳ್ತಿದ್ದಿಲ್ಲ ಅವಾಗ. ನಮ್ಮ ಎನ್ ಆರ್ ಐ ಜನ ನಾವೇ ಕೇಳಿದೆವು, ನಾವೇ ಅವಾಗ ಏನು ಹೇಳ್ತಿದ್ದಾರೆ, ವಿ ಆರ್ ಏಷಿಯನಪ್ಪ ಅಂತ ಹೇಳ್ತಿದ್ದಾರೆ ಅವ್ರು, ಇಂಡಿಯನ್ ಅಂತ ಹೇಳ್ತಿದ್ದಿಲ್ಲ. ಇವತ್ತು ಏನೂ ಯಾರೂ ಕೇಳದಿದ್ದಾರೆ, ಎಸ್ ವಿ ಆರ್ ಈ ಫ್ರಮ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಅಂಥ ಒಂದು ದೊಡ್ಡ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ಯಾರ. ಇವರೆಲ್ಲ ಸುಮ್ಮನೆ ರಾಜಕಾರಣಕ್ಕಾಗಿ ನರೇಂದ್ರ ಮೋದಿ, ಆದರೆ ಸತ್ಯ ಒಂದು
ಇನ್ನೂ ಒಂದು ಸ್ವಲ್ಪ ಸೀಟ್ ಬರ್ಬೋದಾಗಿತ್ತು, ಬಂದಿಲ್ಲ. ಆದರೂ ಕೂಡ ಅವರೇನು ಹತಾಶರಾಗಿಲ್ಲ, ಯಾವ ರೀತಿ ಕೆಲಸ ಮಾಡಬೇಕು ಮಾಡೇ ಮಾಡ್ಲಕ್ಕತ್ತಾರ, ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ. ಈಗ ಯಾವಾಗ ನಿಂದಿರ್ಸಾರೆ ಹೇಳೋಣ, ಎಲ್ಲನೂ ಮಾಡ್ಲಕ್ಕತ್ತಾರಲ್ಲ. ಯಾಕಂದರೆ ಅವ್ರ ಕೂಡ ಭಾಳ ಒಳ್ಳೆಯ ಸಂಬಂಧ ಅದ, ಏನು ಈಗೇನು ನಮ್ಮ ಅಲೈನ್ಸ್ನವ್ರು ಅದಾರ, ಎಲ್ಲರಿಗೂ ಒಳ್ಳೆಯ ಸಂಬಂಧ ಅದ. ಇವ್ರು ಏನು ಮಾಡ್ತಾರೆ ಅದಕ್ಕೆ ಸಂಪೂರ್ಣ ಅವರು ಬೆಂಬಲ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ. ಸರ್, ಯತ್ನಾಳ್ ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡಿದ್ದಾರೆ, ಪೊಲೀಸರು ಕಂಟ್ರೋಲ್ ಕೊಡಿದಾರೆ, ಅವಕಾಶ ಕೊಡ್ತಾ ಇಲ್ಲ. ಅಲ್ಲ, ಸರ್ಕಾರದವ್ರು ಯಾರು ಕಾಣ ನನಗಂತೂ ಗೊತ್ತಿಲ್ಲಪ್ಪ. ಇಲ್ಲ, ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಏನಾಗ್ತಾ ಇದೆ, ಅವರವರ ವೈಯಕ್ತಿಕ ದ್ವೇಷ ರೈತರ ಮೇಲೆ ಪರಿಣಾಮ ಈ ಬೀರ್ತದೆ, ಬೀಳಂಗಿಲ್ಲ ಸರ್, ಖಂಡಿತ ಬೀರ್ತದೆ ರೈತರ ಮೇಲೆ. ಈಗ ನಾವು ಮತ್ತು ಹಳ್ಳಿ ಮತ್ತೆ ಈಗ ಇನ್ನೂ ಒಂದು ಹಿಂಡಿ ಒಳಗೆ ಮೊನ್ನೆ ಒಂದು ಶುಗರ್ ಫ್ಯಾಕ್ಟ್ರಿ ಪೂಜೆ ಮಾಡಿದವ್ರು ಹಿಂಡಿನೊಳಗೆ, ಅಲ್ಲಿ ತಡವಲ್ಗ ಹತ್ರ ತಡ. ಹಾಂ, ನಮ್ದು ಯಾಕೆ ರೀ ಮರೆಯ, ನಂದೇ ನೋಡೋ ಮರೆಯ. ನಾನು ಒಂದು ಸಾಲಿಲ್ಲ, ಒಂದು ಚೇರ್ಮನ್ ಇಲ್ಲ, ಒಂದು ಬ್ಯಾಂಕ್ ಇಲ್ಲ, ಏನೇನು ಇಲ್ಲ, ನಿರಂಬುಳ ಮನುಷ್ಯ ಅದಿಲ್ಲ. ಇಲ್ಲಿ ಮುತ್ತೆ ಹ್ಯಾಂಗೆ ಕೂತಾರಲ್ಲ ಗಾಂಧಿ ಚೌಕ್ನಾಗ, ಹಂಗೆ ಅದಿಲ್ಲ. ನಂದೇನಿಲ್ಲ, ಇಲ್ಲ ನನ್ನ ಮಕ್ಕಳು ದುಡಿತಾವೆ, ನಾವು ದುಡಿತೇವೆ, ನನ್ನ ಸಿಸ್ಟಮ್ನಾಗೆ ನಾ ಬದುಕ್ತೀನಿ ನೋಡ್ರಿ. ನನ್ನ ಸಂಸಾರ ನನ್ನ ಮಕ್ಕಳು ನೋಡ್ಕೊಂಡು ಹೋಗ್ತಾರೆ. ಸಾಲ ಅಂತೂ ಇಂಥ ಸಾಹುಕಾರಗಳು ಯಾರು ಕೊಡ್ತಾರೆ? ಒಂದು ನಿಮಿಷ ನಾ ಹೇಳೋದು ಕೇಳ್ರಿ, ನಂದೇನೂ ಇಲ್ಲ. ಮೋದಿಯವರು ನನ್ನ ಪಗಾರ 180,000 ರೂಪಾಯಿ ಕೊಡ್ತಾರೆ, 3,000 ರೂಪಾಯಿ ಇಸ್ಕೋತಾರೆ ಅವರೇ. ಆ ಉಳಿಕಿದ ರೊಕ್ಕ ಎಲ್ಲ ನನ್ನ ಹತ್ರ ಇರ್ತದೆ. ನನಗೆ ನನ್ನ ಸಿಸ್ಟಮ್ನಾಗ ನಾನು ಬೆಳ್ಕೊಂಡು ಇರ್ತೀನಪ್ಪ ನಾನು ರಾಜಕಾರಣ. ಅದಕ್ಕೇನು ಪಾಪ ಯಾರಿಗೂ ಒಂದು ರೂಪಾಯಿ ಯಾರಿಗೂ ಕೊಡೋಕ್ಕಾಗೋದಿಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲಿಂದ ಕೊಡೋದು? ಅವು ಮಕ್ಕಳು ಬೈತಾವು, ನಾವು ದುಡ್ದು ರೊಕ್ಕನ ತೊಗೋಬೇಡ್ರಿ ಅಂತೇಳಿ. ಏನು ಮಾಡೋದು, ಇದ್ದಟ್ರಾಗೆ ನಾನು ಬದುಕಲಕತ್ತೀನಪ್ಪ, ನಾ ಸಾಯಿತನೇ ಹಿಂಗೆ ಇರೋ ನೋಡಿರಿ. ಆದರೂ ದೇವ್ರ ನೋಡಿ, ಇದನ್ನೆಲ್ಲ ನನಗೆ ಕಲಿಸಿದವರು ರಾಮಕೃಷ್ಣ ಹೆಗಡೆ, ಜೆ ಎಚ್ ಪಟೇಲ್. ಯಾವ ಕಾರಣಕ್ಕಾಗಿ ಸಮಾಜದ ಜೊತೆ ನೀನು ಕೆಡಿಸ್ಕೋಬೇಡ, ಆಮೇಲೆ ಯಾವ ಕಾರಣಕ್ಕೂ ಅಧಿಕಾರ ಮತ್ತು ಹಣಕ್ಕೆ ನೀನು ಬೆನ್ನು ಹತ್ತಬೇಡ. ನೋಡ್ರಿ, ಯಾರು ಅವತ್ತು ಹೇಳಿದ್ದು 20-30 ವರ್ಷದಿಂದ ಇವತ್ತಿನ ತನಕ ನನ್ನ ಕಿವಿಯೊಳಗದವ, ಯಾವ ಕಾರಣಕ್ಕೂ ಇವಕ್ಕೆ ಬೆನ್ನು ಹತ್ತಬೇಡಪ್ಪ, ಅದೇ ನಿನ್ನ ಬೆನ್ನು ಹತ್ತಿ ಬರ್ತದ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದು, ಅದು ಇವತ್ತು ನನ್ನ ಜೀವನದಾಗ ಸತ್ಯ ಆಗ್ಯದ. ಅಧಿಕಾರ ನನ್ನ ಜೊತೆ ಅದ, 4 ರೂಪಾಯಿನೂ ನನ್ನ ಜೊತೆ ಅದ, ನನ್ನ ಮಕ್ಕಳು 4 ರೂಪಾಯಿನೂ ಮಾಡ್ತಾರೆ. ಮತ್ತು ಎಷ್ಟು ಸತ್ಯ ಹೇಳಿರಿ ನೋಡೋಣ, ಯಾರ ಕಡೆಯೂ ನಾವು ಯಾರ ಕಡೆ ಬೇಯಿಸ್ಕೊಳ್ಳೋಂಗಿಲ್ಲ, ಯಾರ ಕಡೆಗೆ ಬರ್ತಾರೆ ಭಾಳ ಜನ ಕೆಲಸ ಆದರೆ ಮಾಡ್ತೇವಪ್ಪ, ಇಲ್ಲಾಂದರೆ ಗೌಡ್ರೆ ಆಗೋದಿಲ್ಲ ರೀ ಅಂತೇಳಿ ಕಳಿಸ್ಬಿಡ್ತೇವೆ ಅಷ್ಟೇ. ಆದರೆ ಅದು ಇದು ನಾವು ಯಾವುದೂ ಮೈಗೆ ಹಚ್ಕೊಂಡಿಲ್ಲ, ಹಚ್ಕೊಳ್ಳೋದಿಲ್ಲ. ದೇವ್ರು ಅವ್ರು ಹೆಂಗೆ ಅಂಗಿ ಪಟೇಲರು ರಾಮಕೃಷ್ಣ ಹೆಗಡೆ ಸಾಹೇಬ್ರು ಹೆಂಗೆ ಇಟ್ಟಿದ್ರು ಹಾಗೆ ನನಗೂ ಇಡೋಕೆ ಹೇಳ್ಯಾರ, ನಾನು ಇಟ್ಕೊಂಡಿನಪ್ಪ ಇವತ್ತಿನ ತಾನೆ, ಅದೇನು ನಾನು ಕೆಡಿಸ್ಕೊಳ್ಳೋದಿಲ್ಲ. ನಮಸ್ಕಾರ. ಹಾಂ ರೀ, ನೋಡಿರಿ ಅವ ನೋಡಿರಿ, ರಾಹುಲ್ ಗಾಂಧಿ ಅವ್ರ ಲೀಡರ್ ಏನು ರೀ ನನಗೆ ಹೇಳಿದ್ರೆ ಮೊದಲು. ಅವ ಅಂಗಿ ಅಂಥದ್ದು ಹಾಕ್ತಾನ, ಪ್ಯಾಂಟ್ ಅಂತ ಹಾಕ್ತಾನ, ಅಲ್ರಿ ಅವ್ರ ಅಜ್ಜ ಪಜ್ಜ ಎಂಥ ಗೋ ಅಲ್ರಿ, ಪ್ರಧಾನಮಂತ್ರಿ ಆಗವ್ರೆ, ವಿರೋಧ ಪಕ್ಷದ ನಾಯಕ ಅವನ ಕೊಡ್ಬೇಡನ್ರಿ, ಡ್ರೆಸ್ ಕೊಡಬೇಡ. ಹಾಂ ಹೇಳಿ ನೋಡೋಣ, ನೀವೇ ಹೇಳ್ರಿ ನೋಡೋಣ. ಅವ್ರ ಅಜ್ಜ ಹಿಂಗೆ ಬರ್ತಿದ್ದ, ಅವ್ರ ಅಪ್ಪನೂ ಇದ್ದ ಪಾಪ ಪ್ರಧಾನಮಂತ್ರಿ, ಅವರು ಹಿಂಗೆ ಇದ್ರ. ಇವ ಲೀಡರ್ ಅಂತ ಅನ್ನಿಸ್ಕೊಳಕ್ಕೆ ಯೋಗ್ಯ ಇಲ್ಲ ರೀ, ಅವ ಪಾಪ ಅತ್ತ ಏನು ಹೇಳ್ತಾರೆ ಜನ ಅದೇ ಕರೆ ಅದನ್ನ.